ಇವತ್ತೊಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಅಲ್ಲಿ ಹೇಳಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಪೊಲೀಸ್ ತನಿಖೆ ಆಗಬಾರ್ದು ನ್ಯಾಯಾಂಗ ತನಿಖೆಯೇ ಆಗಬೇಕು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಅವರ ಒಂದು ನಿಗಾದ ಮೇಲೆ ಈ ತನಿಖೆ ಆಗಬೇಕು ಅಂತ ಹೇಳಿ ತಾವೇನಾದರೂ ಅದಕ್ಕೆ ಆಗ್ರಹವನ್ನ ಪಡಿಸ್ತೀರಾ ಸರ್ ನಾನು ನನ್ನ ವಕೀಲರ ಮೂಲಕ ನಾನು ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ದಾಖಲಿಸ್ತಾನೆ ಇದ್ದೇನೆ ಸರ್ ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದು ಒಂದು ಸ್ವತಂತ್ರವಾದಂಥ ತನಿಖಾ ಸಂಸ್ಥೆಗೆ ನಾನು ಬೆಳಗ್ಗೆ ಮಾಧ್ಯಮಗಳ ಮೂಲಕ ಅದನ್ನು ಒಂದು ಸ್ಪಷ್ಟಪಡಿಸಿದ್ದೇನೆ ಸ್ವತಂತ್ರ ತನಿಖಾ ಸಂಸ್ಥೆಗಳ ಮೂಲಕ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಸರ್ ಸರ್ ಇದು ಕೇವಲ ಜಾರಕಿಹೊಳಿಗೆ ಮಾತ್ರ ಸೀಮಿತ ಆಗುತ್ತೆ ಮತ್ತೆ ನಿಮ್ಮ ಹೋರಾಟ ಮುಂದೆ ಯಾವ ರೀತಿ ನಡೆಯುತ್ತೆ ಸರ್ ನನ್ನ ಹೋರಾಟ ಮುಂದೆ ಇಂತೆ ಹಲವಾರು ಭ್ರಷ್ಟಾಚಾರ ಪ್ರಕರಣಗಳಿರ್ಬೋದು ಅಕ್ರಮಗಳಿರ್ಬೋದು ಇಂಥ ಪ್ರಕರಣಗಳು ಬಂದರೆ ನಾನು ಧೈರ್ಯವಾಗಿ ನ್ಯಾಯಾಲಯದ ಮೂಲಕ ಕಾನೂನು ಚೌಕಟ್ಟಿನಲ್ಲಿ ಪ್ರಕರಣಗಳನ್ನು ಹೋರಾಟ ಮಾಡ್ತೇನೆ ಸರ್ ಬೆಳಗ್ಗೆ ನೀವು ಹೇಳ್ತಾ ಇದ್ರಿ ಕೇವಲ ಜಾರಕಿಹೊಳಿ ಅಷ್ಟೇ ಅಲ್ಲ ಇತರೆ ಮುಖಂಡರು ಕೂಡ ಇದ್ದಾರೆ ಇದರಲ್ಲಿ ಬೇರೆ ಬೇರೆಯವರು ಕೂಡ ಸಿಗಿದೆ ಅಂತ ಹೇಳಿ ಸರ್ ಈಗ ಬೇರೆ ಮುಖಂಡರು ಮತ್ತು ರಾಜ್ಯ ನಾಯಕರ ಬಗ್ಗೆ ನಾನೀಗ ಹೇಳಲಿಕ್ಕೆ ಮಾಧ್ಯಮದ ಮೂಲಕ ಹೇಳೋಕ್ಕಾಗಲ್ಲ ಅದನ್ನು ಸೂಕ್ತವಾದ ಸಂದರ್ಭ ಮತ್ತು ಸಮಯ ನೋಡಿ ನಾನು ಅದನ್ನು ಸಾರ್ವಜನಿಕವಾಗಿ ಅದನ್ನು ಕಾನೂನು ಚೌಕಟ್ಟಲ್ಲಿ ಹೇಗೆ ಅದನ್ನು ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ತಮ್ಗೆ ತಿಳಿಸ್ತೇನೆ ಸರ್ ಏನು ಸರ್ ಏನು ಹೇಳ್ತೇನೆ ಇದೇ ರೀತಿ ಸಿಡಿ ಇದೆಯೋ ಅಥವಾ ಬೇರೆ ಸರ್ ಒಂದು ಭಾಳ ಅಕ್ರಮಗಳಿಗೆ ಸಂಬಂಧಪಟ್ಟಿದ್ದು ನಾನು ನಂತರ ತಮ್ಗೆ ಹೇಳ್ತೇನೆ ಸರ್ ಅದನ್ನು ಭಾಳ ಒಂದು ಗಂಭೀರವಾದಂಥ ಪ್ರಕರಣಗಳೇ ಅದು ಕೂಡ ಈಗ ಈ ಹಂತದಲ್ಲಿ ಅದನ್ನು ನಾನು ತಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಅದನ್ನು ನಾನು ಬಹಿರಂಗಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಕೂಡ ಒಂದು ಗಂಭೀರವಾದ ಪ್ರಕರಣಗಳೇ ಆಗಿರೋದ್ರಿಂದ ಇದೇ ಮಾದರಿ ಪ್ರಕರಣ ನಾ ಹೇಳ್ತೇನೆ ಸರ್ ಎಂತ ಮಾದರಿ ಪ್ರಕರಣ ಅಂತ ಹೇಳ್ತೇನೆ ಈಗ ತಕ್ಷಣಕ್ಕೆ ಅದನ್ನ ನಾನು ಬಹಿರಂಗ ಪಡಿಸಕ್ ಆಗ್ತಾ ಇಲ್ಲ ಸರ್ ಅದು ಖಂಡಿತ ಇದ್ದಾರೆ ಅದನ್ನ ನಾನು ನಿಮ್ಗೆ ಹೇಳ್ತೇನೆ ಸರ್ ಸಚಿವ ಸಂಪುಟದಲ್ಲಿ ಇದ್ದಾರೆ ಮತ್ತೆ ಕೆಲವು ಪ್ರಭಾವಿ ನಾಯಕರು ಕೂಡ ಇದ್ದಾರೆ ಈಗ ಈ ನಿಮ್ಮ ಒಂದು ಹೋರಾಟಕ್ಕೆ ಕೊನೆಯದಾಗಿ ಒಂದು ಅವರು ಪದತ್ಯಾಗವನ್ನು ಮಾಡುವಂತ ಸಂದರ್ಭ ಬಂದಿದೆ ಸೊ ಏನಂತೀರಿ ಅದಕ್ಕೆ ಸರ್ ನಾನು ಬಹಳ ಸಂತೋಷ ಪಡ್ತೇನೆ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ ಸರ್ ಮಾನ್ಯ ಮುಖ್ಯಮಂತ್ರಿಗಳು ರೈತದ ಹೋರಾಟದಲ್ಲಿ ಬಂದಂಥವರು ಅವರಿಗೆ ನೈತಿಕತೆಯಿಂದ ಅವರು ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸರ್ ಸರ್ ಹೌದು ನಾನೀಗ ನನಗೆ ಅವರಿಂದ ಹಲವಾರು ಬೆದರಿಕೆಗಳು ರೀತಿ ಬರ್ತಾ ಇದೆ ನಾನು ಎಸ್ ಪಿ ಸಾಯಿ ಅವರಿಗೆ ಒಂದು ದೂರು ಕೊಡ್ತಾ ಇದ್ದೇನೆ ಸರ್ ಕಂಪ್ಲೇಂಟ್ನ ಇದೆ ನಾನೀಗ ದೂರು ಕೊಡ್ತಾ ಇದ್ದೇನೆ ಸರ್ ಎಸ್ ಪಿ ಅವರಿಗೆ ನನಗೆ ಈಗ ಹಲವಾರು ನಿನ್ನೆ ದೂರು ಕೊಟ್ಟ ನಂತರ ಹಲವಾರು ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಿರೋದು ಬೆದರಿಸುವಂಥ ರೀತಿಯಲ್ಲಿ ಇದನ್ನು ಮಾಡ್ತಿರೋದು ಗುಂಪು ಗುಂಪುಗಳಾಗಿ ಬರ್ತಿರುವಂಥದ್ದು ನಡೀತಾ ಇದೆ ಹಾಗಾಗಿ ನನಗೆ ಸಂಪೂರ್ಣ ಒಂದು ಸರ್ಕಾರ ರಕ್ಷಣೆ ಕೊಡಬೇಕು ನನ್ನಂಥ ಹೋರಾಟಗಾರರಿಗೆ ರಕ್ಷಣೆ ನೀಡಿ ಕಾನೂನುಬದ್ಧ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಸರ್.